ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈಗಾಗಲೇ ನಾವು ಭಾಳಷ್ಟು ವಿಡಿಯೋಸಲ್ಲಿ ಬ್ಯಾಕ್ ಪೇನ್ ಅಂದರೆ ಏನು, ಡಿಸ್ಕ್ ಬಲ್ಜು, ಹರ್ನಿಯೇಷನ್ ಆಫ್ ಡಿಸ್ಕ್ ಆ್ಯಂಡ್ ಸಿಕ್ಯೋಸ್ಟ್ರೇಷನ್ ಅಥವಾ ಸಯಾಟಿಕ್ ಪೇನ್, ಇದರ ಬಗ್ಗೆ ಎಲ್ಲ ನಾವು ಭಾಳಷ್ಟು ವಿಡಿಯೋಸ್ ಈಗಾಗಲೇ ಮಾಡಿದ್ವಿ. ಆ್ಯಂಡ್ ಇವತ್ತು ನಾವು ಸಯಾಟಿಕಾ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ತುಂಬ ಜನ ಪೇಷಂಟ್ಸ್ ನಮ್ಮಲ್ಲಿ ಬರೋರು ಹೇಳ್ತಾರೆ ನನಗೆ ಸಯಾಟಿಕ ಆಗಿದೆ, ಬಟ್ ಅವರಿಗೆ ಆ ಸಯಾಟಿಕ ಅಂದರೆ ಏನು, ಸಯಾಟಿಕ ಅಂದರೆ ಒಂದು ಕಾಯಿಲೆ ಅಂತ ತಿಳ್ಕೊಂಡಿದ್ದಾರೆ. ಸೊ ಸಯಾಟಿಕ ಅಂದರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಮಗೆಲ್ಲ ಗೊತ್ತಿದೆ, ನಮ್ಮ ಬೆನ್ನುರಿಯಲ್ಲಿ ಎಲುಬುಗಳಿದೆ, ಇದನ್ನು ನಾವು ವರ್ಟಿಬ್ರೆ ಅಂತ ಹೇಳ್ತೀವಿ. ಸೊ ಮೇನ್ಲಿ ನಮ್ಮ ಕೆಳಗಿನ ಪೋರ್ಷನಲ್ಲಿ ಲೋವರ್ ಬ್ಯಾಕ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಇರುವಂಥ ವರ್ಟಿಬ್ರೇಸ್ L4, L5, S1, S2, S3 ಅಂದರೆ ಸೇಕ್ರಮ್ ಅಂದರೆ ಒಂದು ಸಿಂಗಲ್ ವರ್ಟಿಬ್ರೆ ಆಗಿ ಫ್ಯೂಸ್ ಆಗಿರುವಂಥದ್ದು. ಸೊ ಮೇನ್ಲಿ ಈ ವರ್ಟಿಬ್ರೆಗಳಿಂದ ಬರುವಂಥ ನರಗಳದ್ದು ರೂಟ್ ಏನಿದೆ, ನಾನು ಹೇಳ್ದಂಗೆ L4, L5, S1, S2, and S3. ಸೊ ಐದು ನರ್ವ್ ರೂಟ್ಸ್ಗಳು ಸೇರಿ ನಮ್ಮ ಬಾಡಿಯಲ್ಲಿ ಸುಮಾರು 2 centimeters ಡಯಾಮೀಟರ್ ಇರುವಂಥ ಒಂದು ನರ ಫಾರ್ಮ್ ಆಗುತ್ತೆ. ಈ ನರವನ್ನು ನಾವೇನು ಹೇಳ್ತೀವಿ, ಸಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಸೊ ಈ ಸಯಾಟಿಕ್ ನರ ನಮ್ಮ ಪೃಷ್ಠಭಾಗದಿಂದ ಪೈರಿಫಾರ್ಮಿಸ್ ಅಂತ ಒಂದು ಮಸಲ್ ಇದೆ, ಅದನ್ನು ಆ ಪೋರ್ಷನಿಂದ ವಿ ಶೇಪ್ಡ್ ಮಸಲ್ ಅದು ಅಲ್ಲಿಂದ ಹೊರಗೆ ಬಂದು ನಮ್ಮ ಕಾಲುಗಳಿಗೆ ಸಪ್ಲೈ ಆಗುತ್ತೆ. ಸೊ ಈ ಸಯಾಟಿಕ್ ಪೇಯ್ನ್ ಬರುವಾಗ ಇಟ್ ಇಸ್ ಅ ವೆರಿ ಸಿವಿಯರ್ ಶೂಟಿಂಗ್ ಪೇಯ್ನ್. ಎಷ್ಟೋ ಜನ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ, ಅವ್ರು ಹೇಳ್ತಾರೆ ಸಿವಿಯರ್ ಪೇಯ್ನ್ ಆಗುತ್ತೆ ಸರ್, ಕಾಲು ಎತ್ಲಿಕ್ಕೆ ಬರಲ್ಲ, ಕಾಲು ಮಡ್ಸಕ್ಕೆ ಬರಲ್ಲ, ನಿಲ್ಲಕ್ಕೆ ಬರಲ್ಲ, ಕೂರಕ್ಕೆ ಬರಲ್ಲ, ಅಷ್ಟು ಸಿವಿಯರ್ ಪೇಯ್ನ್ ಬರುತ್ತೆ. ಸೊ ಏನಾಗಿರುತ್ತೆ ಅಂದರೆ ಈ ಸಯಾಟಿಕ್ ನರ್ವ್ ರೂಟ್ಸ್ ಅಥವಾ ಸಯಾಟಿಕ್ ನರ ಎಲ್ಲಾದರೂ ಕಂಪ್ರೆಷನ್ ಆದರೆ ಅಥವಾ ಇರಿಟೇಟ್ ಆದರೆ ಸಿವಿಯರ್ ಶೂಟಿಂಗ್ ಪೇಯ್ನ್ ಬರುತ್ತೆ. ಈ ಪೇಯ್ನನ್ನು ನಾವೇನು ಹೇಳ್ತೀವಿ, ಸಯಾಟಿಕ ಅಂತ ಹೇಳ್ತೀವಿ. ಸೊ ಸಯಾಟಿಕ ಇಸ್ ಅ ಸಿಂಪ್ಟಮ್, ಇಟ್ ಇಸ್ ನಾಟ್ ಎ ಡಿಸೀಸ್, ಒಂದು ಕಾಯಿಲೆ ಅಲ್ಲ. ಸೊ ಆ ಸಯಾಟಿಕ ಬರಲಿಕ್ಕಿರೋ ಮುಖ್ಯ ಕಾರಣಗಳು ಏನಿರ್ಬೋದು, ಈ ಸೊಂಟದಲ್ಲಿರುವಂಥ ಏನಾದರೂ ಒಂದು ಸಮಸ್ಯೆ ಇರ್ಬೋದು. ಸೊ ಈ ಸಯಾಟಿಕ್ ನೋವು ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ L4, L5, S1, S2, S3 ಈ ನರ್ವ್ ರೂಟ್ಗಳು ಸೇರಿ ಸಯಾಟಿಕ್ ನರ್ವ್ ಫಾರ್ಮ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಲಾಂಗೆಸ್ಟ್ ನರ್ವ್, ನಮ್ಮ ಬಾಡಿಯಲ್ಲಿ ಎಲ್ಲದಕ್ಕಿಂತ ಉದ್ದ ಇರುವಂಥ ನರ ಈ ಸಯಾಟಿಕ್ ನರ. ಆ್ಯಂಡ್ ಇದು ದಪ್ಪ ಕೂಡ, ಇಟ್ ಇಸ್ ಆಲ್ಮೋಸ್ಟ್ 2 centimeters ಇನ್ ರೇಡಿಯಸ್, ಅಂದರೆ ಡಯಾಮೀಟರ್, ಡಯಾಮೀಟರಲ್ಲಿ ಸುಮಾರು 2 centimeters ಅಷ್ಟು ಡಯಾಮೀಟರ್ ಇರುವಂಥ ದಪ್ಪ ನರ ಇದು. ಸೊ ಇದೇನಾಗುತ್ತೆ, ನಮ್ಮ ಮೇನ್ಲಿ ನಮ್ಮ ಕಾಲುಗಳಲ್ಲಿ ನಮ್ಮ ಪೃಷ್ಠಭಾಗದಲ್ಲಿ ಇರುವಂಥ ಸ್ಕಿನ್ ಮತ್ತು ಮಸಲ್ಸನ್ನು ಸ್ಪೈನಲ್ ಕಾರ್ಡ್ಗೆ ಕನೆಕ್ಟ್ ಮಾಡುವಂಥ ಒಂದು ನರ. ಸೊ ಇದಕ್ಕೆ ಏನಾದರೂ ಇರಿಟೇಷನ್ ಆದರೆ ಇದು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ, ಅಲ್ಲಿರುವಂಥ ಮಸಲ್ಸಲ್ಲಿ ಅಥವಾ ಅಲ್ಲಿರುವಂಥ ಸ್ಕಿನ್ನಲ್ಲಿ ನಮಗೆ ಇರಿಟೇಷನ್ ಅಥವಾ ಪೇಯ್ನ್ ಅಥವಾ ಉರಿ ಏನಾದರೂ ಫೀಲ್ ಆಗ್ಬೋದು. ಸೊ ಈ ನರ ಈಗ ನಮ್ಮ ಪೈರಿಫಾರ್ಮಿಸ್ ಮಸಲ್ಸಿಂದ ಹೊರಗೆ ಬಂದು ಅದು ನಮ್ಮ ತೊಡೆ ಹಿಂಭಾಗದಲ್ಲಿ ಕೆಳಗೆ ಹೋಗಿ ನಮ್ಮ ಮಣಕಾಲ್ ಹಿಂಬದಿಗೆ 2 branches ಆಗಿ ಡಿವೈಡ್ ಆಗುತ್ತೆ. ಸೊ ಒಂದು ಬ್ರಾಂಚ್ ನಮ್ಮ ಮೀನಖಂಡಗಳಿಂದ ಮಧ್ಯಭಾಗದಲ್ಲಿ ಸಪ್ಲೈ ಆಗುತ್ತೆ, ಅದಕ್ಕೆ ನಾವು ಟಿಬಿಯಲ್ ಬ್ರಾಂಚ್ ಅಂತ ಹೇಳ್ತೀವಿ. ಇನ್ನೊಂದು ಕಾಮನ್ ಪೆರೋನಿಯಲ್ ಬ್ರಾಂಚ್ ಅಂತ, ಅದು ನಮ್ಮ ಕಾಲುಗಳ ಸೈಡ್ ಪೋರ್ಷನಲ್ಲಿ ಅಂದರೆ ಕಾಲುಗಳಲ್ಲೇ ಲ್ಯಾಟ್ರಲ್ ಸೈಡ್ ಅಂತ ಏನು ಹೇಳ್ತೀವಿ ಅಲ್ಲಿ ಸಪ್ಲೈ ಆಗುತ್ತೆ. ಸೊ ಈಗಾಗಲೇ ನಾವು ಅಬ್ಸರ್ವ್ ಮಾಡಿರ್ಬೋದು, ಕೆಲವರಿಗೆ ಈ ಸಯಾಟಿಕ್ ಪೇಯ್ನ್ ಅಥವಾ ಡಿಸ್ಕಿನ ಸಮಸ್ಯೆಯಿಂದ ಸಯಾಟಿಕ್ ಪ್ರಾಬ್ಲಮ್ ಬಂದಾಗ ಕಾಲು ಮಧ್ಯಭಾಗದಲ್ಲಿ ಹಿಂಭಾಗದಲ್ಲಿ ತೊಡೆಭಾಗ ಅಥವಾ ಮೀನಖಂಡದಲ್ಲಿ ಸಿವಿಯರ್ ಪೇಯ್ನ್ ಅನಿಸ್ಬೋದು. ಆ್ಯಂಡ್ ಕೆಲವರಿಗೆ ಕಾಲುಗಳದ್ದು ಸೈಡ್ಸಲ್ಲಿ ಹೆಚ್ಚಿಗೆ ಪೇಯ್ನ್ ಅನಿಸುತ್ತೆ, ಅಂದರೆ ತೊಡೆ ಸೈಡ್ ಭಾಗದಲ್ಲಿ ಅಥವಾ ತೊಡೆ ಫ್ರಂಟ್ ಪೋರ್ಷನಲ್ಲಿ ಅಥವಾ ಕಾಲುಗಳಲ್ಲಿ ಮಣಕಾಲಿಂದ ಕೆಳಗೆ ಸೈಡಲ್ಲಿ ಸಿವಿಯರ್ ಪೇಯ್ನ್, ಪಾದಗಳಲ್ಲಿ ಉರಿ ಅಥವಾ ಪಾದಗಳಲ್ಲಿ ಜೋಮ್. ಸೊ ಈ ಥರ ಸೆನ್ಸೇಷನ್ ಕೂಡ ಫೀಲ್ ಆಗುತ್ತೆ. ಸೊ ದಟ್ ಆಲ್ ಡಿಪೆಂಡ್ಸ್ ಆನ್ ಆ ನಮ್ಮ ಮೇನ್ ಈ ಸಯಾಟಿಕ್ ನರ ಅಥವಾ ಅದರದ್ದು ಬ್ರಾಂಚಸ್ ಎಲ್ಲೆಲ್ಲಿ ನಮಗೆ ಸಪ್ಲೈ ಆಗುತ್ತಲ್ಲ ಆ ಏರಿಯಾದಲ್ಲಿ ಈ ಪೇಯ್ನನ್ನು, ಈ ಸಯಾಟಿಕ್ ಪೇಯ್ನನ್ನು ಪೇಯ್ನ್ ಅಂತ ಅನುಭವ ಆಗುತ್ತೆ. ಈಗ ನಾವು ಸಯಾಟಿಕ ಬರಲಿಕ್ಕೆ ಮುಖ್ಯ ಕಾರಣಗಳು ಏನೇನು ಅಂತ ತಿಳ್ಕೊಳ್ಳೋಣ. ಸೊ ಈಗಾಗಲೇ ನಾವು ನಮ್ಮ ಬಹಳಷ್ಟು ವಿಡಿಯೋಸಲ್ಲಿ ನಾನು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ, ಅಂದರೆ ಮೇನ್ ಇಸ್ ಮೆಕ್ಯಾನಿಕಲ್ ಕಾಸಸ್, ಅಂದರೆ ಅಲ್ಲಿ ಆಗುವಂಥ ಸಯಾಟಿಕ್ ನರದ ಮೇಲೆ ಬರುವಂಥ ಮೆಕ್ಯಾನಿಕಲ್ ಪ್ರೆಷರ್, ಅದರಲ್ಲಿ ಕೂಡ ಮೋಸ್ಟ್ ಲೀಡಿಂಗ್ ಕಾಸ್ ಏನು ಅಂತ ಕೇಳಿದ್ರೆ ಡಿಸ್ಕ್ ಬಲ್ಜಸ್. ಈಗಾಗಲೇ ನಾವು ಬಹಳಷ್ಟು ವಿಡಿಯೋಸ್ ಈ ಡಿಸ್ಕ್ ಬಲ್ಜ್ ಬಗ್ಗೆ ಮಾಡಿದ್ವಿ, ಅದು ಬೇಕಾದ್ರೆ ನೀವು ನೋಡಬಹುದು. ಆ್ಯಂಡ್ ಡಿಸ್ಕ್ ಬಲ್ಜಾದಾಗ ಅಥವಾ ಒಂದು ಡಿಸ್ಕ್ ಹರ್ನಿಯೇಟ್ ಆದಾಗ ಏನಾಗುತ್ತೆ, ಈ ನರ್ವ್ ರೂಟ್ಸ್ ಮೇಲೆ ನಾನು ಈಗಾಗಲೇ ಹೇಳಿದಂಥ L4, L5 ಅಥವಾ S1, S2, S3 ನರ್ವ್ ರೂಟ್ಸ್ ಮೇಲೆ ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲೊಂದು ಫೊರಾಮೆನ್ ಇದೆ, ಈ ಡಿಸ್ಕ್ ಈ ನರಗಳು ಹೊರಗೆ ಬರುವಂಥ ಫೊರಾಮೆನ್ ಇದೆ, ಅಲ್ಲಿಂದ ಕಂಪ್ರೆಷನ್ ಆದಾಗ ಈ ನರಗಳಿಂದ ಸಪ್ಲೈ ಆಗುವಂಥ ಏರಿಯಾಗಳಲ್ಲಿ ಅಂದರೆ ಕಾಲುಗಳಲ್ಲಿ ನಮಗೆ ಪೇಯ್ನ್ ಫೀಲ್ ಆಗುತ್ತೆ. ಅದು ಯಾವ ಸೈಡ್ ನರ ಕಂಪ್ರೆಸ್ ಆಗಿದೆ ಡಿಪೆಂಡಿಂಗ್ ಆನ್ ದ್ಯಾಟ್, ಕೆಲವು ಸಲ ಬಲ ಸೈಡಲ್ಲಿ ಪೇಯ್ನ್ ಇರುತ್ತೆ, ಕೆಲವು ಸಲ ಎಡ ಸೈಡಲ್ಲಿ ಪೇಯ್ನ್ ಇರುತ್ತೆ. ಸೊ ಈ ಡಿಸ್ಕ್ ಬಲ್ಜ್ ಅಥವಾ ಹರ್ನಿಯೇಷನ್ ಅಥವಾ ಸಿಕ್ಯುಸ್ಟ್ರೇಷನ್ ಈ ಥರ ಕಂಡೀಷನ್ಸಲ್ಲಿ ಸಯಾಟಿಕ್ ನರದ ಮೇಲೆ, ಸಯಾಟಿಕ್ ನರ ನರ್ವ್ ರೂಟ್ಸ್ ಮೇಲೆ ಪ್ರೆಷರ್ ಆದಾಗ ಆ ಪರ್ಟಿಕ್ಯುಲರ್ ನರ್ವ್ ರೂಟ್ಸ್ ಎಲ್ಲೆಲ್ಲಿ ಸಪ್ಲೈ ಆಗುತ್ತಲ್ಲ ಅಲ್ಲೆಲ್ಲ ನಮಗೆ ಈ ಪೇಯ್ನ್ ಅಂತ ಅನುಭವ ಆಗುತ್ತೆ. ಎರಡನೇ ಮೇನ್ ರೀಸನ್ ಅಂದರೆ ಸ್ಟೀನೋಸಿಸ್, ಅದು ಕೂಡ ಒನ್ ಆಫ್ ದ ಮೆಕ್ಯಾನಿಕಲ್ ಕಾಸ್. ನಮಗೆಲ್ಲ ಗೊತ್ತಿದೆ ಈ ನರ, ಈ ನರ್ವ್ ರೂಟ್ ಏನಿದೆ ಇದು ಹೊರಗೆ ಬರುವ ಒಂದು ಫೊರಾಮೆನ್ ಇದೆ,
ಆ ಫೊರಾಮೆನ್ ಅಂದ್ರೆ ಒಂದು ಹೋಳೋ ಜಾಗ ಇದೆ, ಆ ಜಾಗದ ಸೈಜ್ ಕಡಿಮೆ ಆದ್ರೆ ಅಲ್ಲಿ ನರಗಳಿಗೆ ಈಸಿಯಾಗಿ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಏನಾದ್ರೂ ಕಂಪ್ರೆಷನ್ ಆದ್ರೂ ಕೂಡ ಈ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲೆಲ್ಲಿ ಕೂಡ ಈ ಸಯಾಟಿಕಾ ಪೇನ್ ನಮಗೆ ಅನುಭವ ಆಗ್ಬೋದು. ಅಂಡ್ ಮತ್ತೊಂದೇನಂದ್ರೆ ಪೈರಿಫಾರ್ಮಿ ಸಿಂಡ್ರೋಮ್, ಇದು ನಮ್ಮ ವರ್ಟಿಬ್ರಲ್ ನರ್ವ್ ರೂಟ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿ ಇರುತ್ತೆ, ಏನೂ ಸಮಸ್ಯೆಗಳಿರಲ್ಲ. ಆದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, ಸಯಾಟಿಕ್ ನರ ಹೊರಗೆ ಬರುವಾಗ ಒಂದು ಮಸಲ್ ಮಧ್ಯದಿಂದ ಹೊರಗೆ ಬಂದಿರುತ್ತೆ, ಅದಕ್ಕೆ ನಾವು ಪೈರಿಫಾರ್ಮಿಸ್ ಮಸಲ್ ಅಂತ ಹೇಳ್ತೀವಿ. ಸೊ ಕೆಲವು ಸಲ ಏನಾಗುತ್ತೆ, ನಾವು ಲಾಂಗ್ ಸಿಟ್ಟಿಂಗ್ ಅಲ್ಲಿ ಅಥವಾ ತುಂಬಾ ಹೆಫ್ಟಿ ಆಗಿರುವವರು, ತುಂಬಾ ವೈಟ್ ಇರೋರು ಲಾಂಗ್ ಸಿಟ್ಟಿಂಗ್ ಅಲ್ಲಿ ನಾವು ಇದ್ದಾಗ ಆ ಪೋಸ್ಚರ್ ನ ಅದೇ ತರ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಪೃಷ್ಠಭಾಗದಲ್ಲಿ ಬರುವಂತಹ ಪ್ರೆಷರ್ ಇಂದ ಈ ಪೈರಿಫಾರ್ಮಿಸ್ ಮಸಲ್ಸ್ ಅಲ್ಲಿ ಇರಿಟೇಷನ್ ಆಗಿ ಅಲ್ಲಿ ಕೂಡ ಅಂದ್ರೆ ಏನು ನಮ್ಮ ಈ ಸಯಾಟಿಕ್ ನಾವು ಕಂಪ್ರೆಸ್ ಆಗುವಂತ ಸಾಧ್ಯತೆ ಇದೆ. ಸೊ ಈ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವುದೇ MRI ಮಾಡಿ ನೋಡಿ, ಏನ್ ಬೇಕಾದ್ರೂ ಮಾಡಿ ನೋಡಿ, ಎವ್ರಿಥಿಂಗ್ ವಿಲ್ ಬಿ ಫೈನ್, ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್, ಬಟ್ ಸ್ಟಿಲ್ ಪೇಷಂಟ್ ಗೆ ತುಂಬಾ ಶೂಟಿಂಗ್ ಪೇನ್ ಆಗ್ತಾ ಇರ್ತದೆ ಕಾಲಿಗೆ. ಸೊ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಪೈರಿಫಾರ್ಮಿಸ್ ಸಿಂಡ್ರೋಮ್. ಆ ಪೈರಿಫಾರ್ಮಿಸ್ ಸಿಂಡ್ರೋಮ್ ಕಂಡಿಡಿಲಿಕ್ಕೆ ಬಹಳಷ್ಟು ಟೆಸ್ಟ್ಗಳಿದೆ. ನಾವು ಅಂದ್ರೆ ಇಟ್ಸ್ ನಾಟ್ ಲೈಕ್ ಅಂದ್ರೆ MRI ಇಂಥದ್ದಲ್ಲ, ನಮ್ಮ ಕನ್ಸಲ್ಟೇಷನ್ ಅಲ್ಲಿ ನಾವು ಮಾಡುವಂತ ಕೆಲವು ಸಿಂಪಲ್ ಟೆಸ್ಟ್ಗಳು ಮಾಡಿದ್ರೆ ಆ ಪೈರಿಫಾರ್ಮಿಸ್ ಮಸಲ್ಸ್ ಇರಿಟೇಷನ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಅದೇ ಇಟ್ ಕ್ಯಾನ್ ಬಿ ಈಸಿಲಿ ಟ್ರೀಟೆಡ್ ಆಲ್ಸೋ, ಕಂಪ್ಲೀಟ್ಲಿ ಗುಣಪಡಿಸ್ಲಿಕ್ಕೂ ಆಗುತ್ತೆ. ಇನ್ನೊಂದು ಮೆಕ್ಯಾನಿಕಲ್ ಕಾಸ್ ಏನು ಅಂತ ಕೇಳಿದ್ರೆ, ಸ್ಪಾಂಡೈಲೋ ಲಿಸ್ಥಸಿಸ್. ನಮಗೆಲ್ಲ ಗೊತ್ತಿದೆ ಈ ವರ್ಟಿಬ್ರೆ ಏನಿದೆ ಇದೆಲ್ಲ ಒಂದರ ಮೇಲೆ ಒಂದು ಕರೆಕ್ಟ್ ಆಗಿ ಸೆಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ವರ್ಟಿಬ್ರೆ ಜಾರಿ ಮುಂದೆ ಅಥವಾ ಹಿಂದೆ ಹೋದ್ರೆ ಅಲ್ಲಿಂದ ಬರುವಂತ ನರಗಳ ಮೇಲೆ ನರ್ವ್ ರೂಟ್ ಕಂಪ್ರೆಷನ್ ಆಗುತ್ತೆ. ಸೊ ನಾನೀಗ ಹೇಳಿದಂಗೆ ಆ ರೂಟ್ ಸಪ್ಲೈ ಮಾಡುವಲ್ಲೆಲ್ಲ ನಮಗೆ ನೋವು ಬರುತ್ತೆ, ಅದರಿಂದ ಕೂಡ ಈ ಸಯಾಟಿಕ ಪ್ರಾಬ್ಲಮ್ ಆಗಬಹುದು. ಸೊ ಇದೆಲ್ಲ ನಾವು ಹೇಳಿದೀಗ ಏನಾಯ್ತು, ಮೆಕ್ಯಾನಿಕಲ್ ಕಾಸ್ ಆಯ್ತು. ಸೊ ಇದು ಬಿಟ್ಟು ದರ್ ಆರ್ ಸಮ್ ಅದರ್ ಕಾಸಸ್. ಈಗ ಕೆಲವು ಸಲ ಏನಾಗುತ್ತೆ, ನಮಗೆ ತುಂಬಾ ವಿಟಮಿನ್ B12 ಲೆವೆಲ್ ತುಂಬಾ ಕಡಿಮೆ ಇರುತ್ತೆ. ನಮಗೆಲ್ಲ ಗೊತ್ತಿದೆ ವಿಟಮಿನ್ B12 ನರಗಳಿಗೆ ತುಂಬಾ ಬೇಕಾಗಿರುವಂತ ಒನ್ ಆಫ್ ದ ವೈಟಮಿನ್. ಸೊ ವಿಟಮಿನ್ B12 ತುಂಬಾ ಕಡಿಮೆ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ನರ್ವ್ ಇರಿಟೇಷನ್ ಇರುತ್ತೆ, ಅದರಿಂದ ಕೂಡ ನಮಗೆ ಈ ತರ ಲೈಕ್ ಡಿಫ್ರೆಂಟ್ ಸೆನ್ಸೇಷನ್ ಈ ತರ ಫೀಲ್ ಆಗ್ಬೋದು. ಅಂದ್ರೆ ಸಯಾಟಿಕ್ ಪೇನ್, ಸಯಾಟಿಕ್ ಸಿವಿಯರ್ ಪೇನ್ ಬರಲ್ಲ, ಬಟ್ ದೇರ್ ವಿಲ್ ಬಿ ಎ ಮೈಲ್ಡ್ ಪೇನ್ ಅಲಾಂಗ್ ವಿತ್ ದಟ್ ಆಲ್ಟರ್ಡ್ ಸೆನ್ಸೇಷನ್ಸ್, ಈ ತರ ಪ್ರಾಬ್ಲಮ್ಸ್ ಆಗುವ ಸಾಧ್ಯತೆ ಇದೆ. ಇನ್ನು ಕೆಲವು ಕಾರಣಗಳು ಅಂದ್ರೆ ನಮಗೆಲ್ಲ ಗೊತ್ತಿದೆ, ಈಗ ಪಾಟ್ ಸ್ಪೈನ್ ಅಂತ ಹೇಳ್ತೀವಿ, ಟ್ಯೂಬರ್ಕ್ಲೋಸಿಸ್ ಅಂದ್ರೆ ಯಾವ್ದಾದ್ರು ಇನ್ಫೆಕ್ಷನ್ ಆದ್ರೆ ಸ್ಪೈನ್ ಅಲ್ಲಿ ಯಾವ್ದಾದ್ರು ಇನ್ಫೆಕ್ಷನ್ ಆದ್ರೆ ಅಥವಾ ಯಾವ್ದಾದ್ರು ಟ್ಯೂಮರ್ಸ್ ಆದ್ರೆ, ಇನ್ನು ಕೆಲವು ಸಿಸ್ಟ್ ಫಾರ್ಮ್ ಆಗುತ್ತೆ, ಆ ಸಿಸ್ಟ್ಗಳಿಂದ ಕೂಡ ಏನಾಗುತ್ತೆ ನರ್ವ್ ರೂಟ್ ಕಂಪ್ರೆಷನ್ ಆಗಿ ನಮಗೆ ಸಯಾಟಿಕ್ ಪೇನ್ ಅಂತ ಅನುಭವ ಆಗುವಂತ ಸಾಧ್ಯತೆ ಇದೆ. ಈ ಸಯಾಟಿಕ ಪ್ರಾಬ್ಲಮ್ ಅಲ್ಲಿ ಪ್ರತಿ ಪೇಷಂಟ್ಗೂ ಕೂಡ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ಅಂದ್ರೆ ಕೆಲವರಿಗೆ ಪೇನ್ ಅಂದ್ರೆ ದಟ್ ಇಸ್ ಅ ಮೋಸ್ಟ್ ಕಾಮನ್ ಒನ್, ಅಂದ್ರೆ ಸಿವಿಯರ್ ಪೇನ್ ಸೊಂಟದಲ್ಲಿ ಸ್ಟಾರ್ಟ್ ಆಗಿ ಪೃಷ್ಠಭಾಗದಿಂದ ತೊಡೆ ಹಿಂಭಾಗದಿಂದ ಕಾಲುಗಳಿಗೆ ರೇಡಿಯೇಟ್ ಆಗುದು. ಅಂಡ್ ಇಟ್ ಡಿಪೆಂಡ್ಸ್ ಆನ್ ದ ಬ್ರಾಂಚಸ್, ಯಾವುದು ನರ್ವ್ ರೂಟ್ ಕಂಪ್ರೆಸ್ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೆಲವು ಸಲ ನಾ ಹೇಳದಂಗೆ ತೊಡೆ ಫ್ರಂಟ್ ಪೋರ್ಷನ್ ಅಲ್ಲಿ ಇರಬಹುದು ಅಥವಾ ಲ್ಯಾಟ್ರಲ್ ಸೈಡ್ ಅಲ್ಲಿ ಇರಬಹುದು, ಅಂದ್ರೆ ಸೈಡ್ಸ್ ಅಲ್ಲಿ ಇರಬಹುದು, ಅಥವಾ ಪಾದಗಳಲ್ಲಿ ಸಿವಿಯರ್ ಪೇನ್, ಎಲ್ಲೂ ಪೇನ್ ಇಲ್ಲ ತೊಡೆ ಭಾಗದಲ್ಲಿ ಪೇನ್ ಇಲ್ಲ, ಪಾದಗಳಲ್ಲಿ ಸಿವಿಯರ್ ಪೇನ್ ಬರಬಹುದು. ಸೊ ಈ ತರ ಅನುಭವ ಆಗುತ್ತೆ. ಅಂಡ್ ಈಗ ನಂದು ನೆಕ್ಸ್ಟ್ ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಕಂಪ್ರೆಷನ್ ಇದ್ರೆ ಎಲ್ಲೆಲ್ಲಿ ನಮಗೆ ನೋವು ಅನಿಸುತ್ತೆ ಅಂತ ವಿಡಿಯೋ ಕೂಡ ನಾವು ನೆಕ್ಸ್ಟ್ ಇನ್ನು ಮಾಡ್ಲಿಕ್ಕಿದ್ವಿ. ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್, ಮೇನ್ಲಿ ಪೇನ್. ಅಂಡ್ ಎರಡನೇದ್ ಏನಂದ್ರೆ ನಮ್ನೆಸ್, ಅಂದ್ರೆ ಜೋಮ್ ಹಿಡಿಯುವಂಥದ್ದು. ಅಂದ್ರೆ ಕೆಲವು ಪೋರ್ಷನ್ಸ್ ಅಲ್ಲಿ ಕಾಲ್ ಕೆಲವು ಪೋರ್ಷನ್ ಅಲ್ಲಿ ಸೆನ್ಸೇಷನೇ ಗೊತ್ತಾಗಲ್ಲ, ಅಲ್ಲಿ ಮರಗಟ್ಟದಂಗೆ ಇರುವುದು ಅಂತ ಅನುಭವ. ಸೊ ಇದು ಕೂಡ ಸಯಾಟಿಕದಲ್ಲಿ ಆಗ್ಬಹುದು. ಅಂಡ್ ಥರ್ಡ್ ಏನಂದ್ರೆ ಲೈಕ್ ಪ್ಯಾರಾಸ್ಥೇಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಡಿಫ್ರೆಂಟ್ ಸೆನ್ಸೇಷನ್. ಕೆಲವು ಪೇಷಂಟ್ಸ್ ಇರ್ತಾರೆ, ಸರ್ ನಾನು ಇಲ್ಲಿ ಮುಟ್ಟಿದ್ರೆ ಯಾವ ಅನುಭವ ಆಗುತ್ತೆ, ನನಗೆ ಯಾವ ತರ ಫೀಲ್ ಆಗುತ್ತೆ, ಅದೇ ಅನುಭವ ಇಲ್ಲಿ ಮುಟ್ಟಿದ್ರೆ ಆಗಲ್ಲ. ಸೊ ಅದು ಕೂಡ ಈ ನರ್ವ್ ಇರಿಟೇಷನ್ ಅಂತ ಆಗ್ಬಹುದು. ಸೊ ಸಯಾಟಿಕ ಇದ್ದವರು ಈ ತರ ಈ ತರ ಫೀಲಿಂಗ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿರಬಹುದು. ಅಂದ್ರೆ ಕೆಲವರಿಗೆ ಪೇನ್ ಆಗಿರ್ಬೋದು, ಕೆಲವರಿಗೆ ನಮ್ನೆಸ್ ಆಗಿರ್ಬೋದು, ಇನ್ನು ಕೆಲವರಿಗೆ ಆಲ್ಟರ್ಡ್ ಪ್ಯಾರಾಸ್ಥೇಷಿಯಾ ಅಂದ್ರೆ ಬೇರೆ ತರ ಸೆನ್ಸೇಷನ್ ಫೀಲ್ ಆಗುವಂಥದ್ದು ಆಗ್ಬೋದು. ಸೊ ಈ ತರ ಎಲ್ಲ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಬಟ್ ಇದಕ್ಕೆಲ್ಲ ಇರುವಂತ ಮೇನ್ ರೀಸನ್ಸ್ ಇರೋದು ನಮ್ಮ ಲೋ ಬ್ಯಾಕ್ ಅಲ್ಲಿ. ಸೊ ಯಾವ್ದಾದ್ರೂ ಯಾರಿಗಾದ್ರೂ ಸಯಾಟಿಕ ಪ್ರಾಬ್ಲಮ್ ಬಂದ್ರೆ ಅದರದ್ದು ಮೇನ್ ರೂಟ್ ಕಾಸ್ ಅನ್ನ ಹುಡುಕ್ಬೇಕು. ಈಗ ಕೆಲವರು ಏನ್ ಮಾಡ್ತಾರೆ, ಸಯಾಟಿಕ ಅಂತ ಹೇಳಿದ ಕೂಡಲೇ ಡಾಕ್ಟರ್ ಹೇಳಿದ್ದಾರೆ ಕಂಪ್ಲೀಟ್ ರೆಸ್ಟ್ ಅಂತ ಹೇಳಿ ರೆಸ್ಟ್ ತಗೊಳ್ತಾರೆ. ಬಟ್ ಟೇಕಿಂಗ್ ರೆಸ್ಟ್ ಬಿಯಾಂಡ್ 3 weeks ಇಸ್ ಆಲ್ಸೋ ಡೇಂಜರಸ್. ಯಾಕೆ, ನಾವು ಏನು ಮಾಡದೇ ಇದ್ದಾಗ ಇನ್ನೂ ಮಸಲ್ ವೀಕ್ನೆಸ್ ಆಗಿ ಆ ಕಂಪ್ರೆಷನ್ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಸಯಾಟಿಕ ಅಂದ್ರೆ ಇಟ್ ಇಸ್ ಅ ಸಿಂಪ್ಟಮ್. ಸೊ ಅದು ಬಂದಾಗ ಡಾಕ್ಟರ್ ಹತ್ರ ಹೋಗಿ ಅದರದ್ದು ಮೇನ್ ರೀಸನ್ಸ್ ಏನು ಅಂತ ಕಂಡುಹಿಡಿದು ಅದಕ್ಕೆ ಕರೆಕ್ಟ್ ಆಗಿರುವಂತಹ ಟ್ರೀಟ್ಮೆಂಟ್ ಗಳು ಕೊಟ್ಟರೆ ನಾವು ಕಂಪ್ಲೀಟ್ಲಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಅಂಡ್ ಈಗ ನಾನು ಹೇಳಿದಾಗೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ್ಯಾವ ಲೆವೆಲ್ಸ್ ಅಲ್ಲಿ ಪೇನ್ ಬಂದ್ರೆ, ಯಾಕಂದ್ರೆ ಸಯಾಟಿಕ್ ನಾವು ನಮ್ಮ ಇಡೀ ಕಾಲುಗಳಿಗೆ ಸಪ್ಲೈ ಮಾಡುತ್ತೆ. ಸೊ ಅದು ಕಾಮನ್ ಪೆರಿನಿಯಲ್ ನರ್ವ್ ಇರಬಹುದು ಅಥವಾ ಟಿಬಿಯಲ್ ನರ್ವ್ ಇರಬಹುದು, ಅದರಿಂದ ಬರುವಂತ ಮೇದ ಬ್ರಾಂಚಸ್ ಇರಬಹುದು, ಅದು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ, ಅದು ಸೆನ್ಸರಿ ಬ್ರಾಂಚಸ್ ಇದೆ, ಮೇನ್ ಮೋಟಾರ್ ಬ್ರಾಂಚಸ್ ಇದೆ, ಅದೆಲ್ಲೆಲ್ಲಿ ಸಪ್ಲೈ ಆಗುತ್ತೆ. ಸೊ ಆ ನರ್ವ್ ರೂಟ್ ಅಲ್ಲಿ ಎಲ್ಲೆಲ್ಲಿ ಕಂಪ್ರೆಷನ್ ಇದೆ ಅದಕ್ಕೆ
ಲೈಕ್ ಮ್ಯಾಚ್ ಆಗುವಂಗೆ ಅಲ್ಲಿ ಕೂಡ ಅಂದ್ರೆ ಕಾಲುಗಳಲ್ಲಿ ನಮಗೆ ತೊಂದರೆ ಅನುಭವ ಆಗುತ್ತೆ. ಅಂದ್ರೆ ಕೆಲವು ಸಲ L3 L4 ಅಲ್ಲಿ ಕಂಪ್ರೆಷನ್ ಇದ್ರೆ ಒಂದು ಏರಿಯಾದಲ್ಲಿ ನಮಗೆ ಪೇನ್ ಅನಿಸ್ಬೋದು, ಅಥವಾ L5 S1 ಅಲ್ಲಿ ಕಂಪ್ರೆಷನ್ ಇದ್ರೆ ಬೇರೆ ಏರಿಯಲ್ಲಿ ಪೇನ್ ಅನಿಸ್ಬೋದು, ಅಥವಾ ಬೇರೆ ನೋವ್ ರೂಟ್ ಕಂಪ್ರೆಷನ್ ಇದ್ರೆ ಆ ಕನ್ಸರ್ನ್ಡ್ ಏರಿಯಾದಲ್ಲಿ ನಮಗೆ ಡಿಫ್ರೆಂಟ್ ಸೆನ್ಸೇಷನ್ ಅಥವಾ ಪೇನ್ ಅಂತ ಅನುಭವ ಆಗ್ಬೋದು. ಇದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.